ನಾರೋಪಚಾರ ಮಾಡ್ತಾ ಇದ್ದಾರೆ ಸ್ನೇಹಿತರ ಕೋಸಿಗೆ ನೋಡಿ ಕ್ರೂಟಳ್ಳಿನಲ್ಲಿ ಇದ್ದೀವಿ ಇವಾಗ ನಮ್ಮ ಮಿಸ್ಟರ್ ನಾಗೇಶ್ ಸರ್ ಅವರ ತೋಟದಲ್ಲಿ ನೋಡಿ ನಾರೋಪಚಾರ ಮಾಡ್ತಾ ಇದ್ದಾರೆ ಎಲ್ಲ ಕಂಪ್ಲೀಟ್ ಆಗಿ ನಾರೋಪಚಾರ ಮಾಡೋದಕ್ಕೆ ತುಂಬ ಸಿಂಪಲ್ ಇದೆ ಜಸ್ಟ್ ಒಂದ್ಸಲ ಡಿಪ್ ಮಾಡೋದು ಎತ್ತಿಡೋದು ಫಾಸ್ಟಾಗಿ ಕೆಲಸನೂ ಆಗುತ್ತೆ ಸ್ಪ್ರೇ ಮಾಡೋದಕ್ಕಿಂತ ಫಾಸ್ಟಾಗಿ ಆಗುತ್ತೆ ಆದರೂ ಕೂಡ ಒಳ್ಳೆಯವರಿಗೆ ಡೆವಲಪ್ಮೆಂಟ್ ಚೆನ್ನಾಗಿ ಸಿಗುತ್ತೆ ವೈಟ್ ರೋಡ್ಸ್ ಡೆವಲಪ್ಮೆಂಟ್ ಎಲ್ಲ ಆಗೋದಕ್ಕೆ ಇದು ತುಂಬಾ ಅನುಕೂಲ ಮಾಡೋದ್ರಿಂದ ಈ ಥರ ನಾರೋಪಚಾರ ಮಾಡ್ತೀವಿ ಬಟ್ ಇದರಿಂದ ಇನ್ನೊಂದು ಹೆಲ್ಪ್ ಏನಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ನಮಗೆ ನಾರುಗಳ ಸಂಖ್ಯೆ ತುಂಬಾ ಕಡಿಮೆ ಆಗುತ್ತೆ ಸಾಯೋದು ಬೆಳೆ ಇಟ್ಟ ಮೇಲೆ ಸೊ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಈ ಥರ ಸೇತು ಸ್ಟಿಂಗ್ಲಿಷ್ನ ಬಳಸ್ಕೊಂಡು ನಾರೋಪಚಾರ ಮಾಡಿಬಿಟ್ಟು ಸೊ ಹೀಗೆ ಮಾಡಿದ್ರೆ ತುಂಬ ಒಳ್ಳೇದಾಗುತ್ತೆ ಅಂತ ನಮ್ಮ ಮನಸ್ಸಿಗೆ ಒಂದು ನಿಮಿಷ ನಮ್ಮ ನಾಗೇಶ್ ಅವರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಯಾವ ಥರ ಇದು ಸಕ್ಸಸ್ ಆಗುತ್ತಾ ಇಲ್ಲ ಅಂತ ಅವ್ರ ಬಾಯಿಂದನೇ ಕೇಳೋಣ ಒಂದೇ ಒಂದು ನಿಮಿಷ ಸ್ನೇಹಿತರೆ ನಾಗೇಶ್ ಸರ್ ನಮಸ್ಕಾರ ಎಷ್ಟಿನಿಂದ ಮಾಡ್ತಾ ಇದ್ರ ಸರ್ ಈ ತರ ನೀವು ಎರಡು ವರ್ಷದಿಂದ ಮಾಡ್ತಾ ಇದೀರಾ ಮಾಡೋದ್ರಿಂದ ಏನಾದ್ರೂ ನಿಮ್ಗೆ ಅನುಕೂಲ ಚೆನ್ನಾಗಿ ಆಗ್ತಾ ಇದೆಯಾ ಇಲ್ವಾ ಏನಾಗುತ್ತೆ ಇದರಿಂದ ಮಾಡೋದ್ರಿಂದ ಉಪಯೋಗಗಳು ಏನಾಗುತ್ತೆ ಓಕೆ ವೆರಿ ಗುಡ್ ನೀರು ಕಮ್ಮಿ ಆದ್ರೂ ಬೆಳೆ ಸಾಯ್ದಂಗೆ ತೇವಾಂಶ ಹಿಡ್ಕೊಂಡಿರುತ್ತೆ ವೆರಿ ಗುಡ್ ಅದರಿಂದ ನಾವು ಎರಡು ವರ್ಷದಿಂದ ಹಿಂಗ್ ಮಾಡಿ ಬೀಜಾಪುರ ಮಾಡಿ ಯಾವ ಬೀಜ ಆಗ್ಲಿ ನಾರಾಗ್ಲಿ ಎಲ್ಲ ಮಾಡ್ತೀರಿ ಆಮೇಲೆ ಒಂದ್ 15 ದಿವಸ ಆದ್ಮೇಲೆ ರಾಮ ಪಾಪ ಭೂಮಿಗೆ ಬಿಡೋದು ಆಮೇಲೆ ಇಟ್ಕೊಂಡು ಸ್ವಲ್ಪ ದಿನ ಆದ್ಮೇಲೆ ಆಮೇಲೆ ಸೇತು ಸಿಂಬಿಟ್ಟು ಫಸ್ಟ್ ಸೇತು ಸಿಂಬಿಚ್ ಬಿಟ್ಬಿಡ್ತೀರಾ ಮತ್ತೆ ರಾಪ್ ಅಪ್ ಮಾಡ್ಕೊಂತೀರಾ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಗಿಡ ಸಾಯ್ಡಂಗೆ ಮೇಂಟೈನ್ ಆಗುತ್ತೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್